ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದ್ರ ಇವತ್ತಿನ ಲಾಗಿನ್. ನಿಮಗೆಲ್ಲ ಸ್ವಾಗತ. ನಾನು ಯುಕ್ತ ಇವಾಗ ನಮ್ಮ ಹೈಸ್ಕೂಲ್ಗೆ ಹೊರಟಿದ್ದೀವಿ. ನಾನು ಕಲ್ತಿರೋ ಶಾಲೆ ಶಿರಗುಣಿ ಹೈಸ್ಕೂಲಲ್ಲಿ ರಜತ ಮಹೋತ್ಸವ ನಡೆದಿದೆ. ಆಲ್ರೆಡಿ ನೀವು ನೋಡಿರ್ತೀರ. ಇವಾಗ ಇಲ್ಲಿ ಬಂದು ತಲುಪಿದಾಯಿತು. ಇದು ಗಂಗಣ್ಣ ಅಂಗಡಿ ಅಂತ. ಇಲ್ಲಿ ತುಂಬ ಮೆಮೊರೀಸ್ ಇದೆ. ನಾವು ವಟಾಣಿ ಅದು ಇದು ಎಲ್ಲ ತೊಗೋತಾ ಇದ್ವಿ ಹೈಸ್ಕೂಲಿಗೆ ಬರುವಾಗ. ಇವಾಗ ಅಲ್ಲೊಂದಷ್ಟು ಕಾಣಿಕೆಯನ್ನು ಹಾಕಿ ಯುಕ್ತಳಿಗೆ ಟೈಮ್ ಪಾಸ್ ಆಗಬೇಕಲ್ಲ, ಸಂಜೆವರೆಗೆ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಇತ್ತು. ಸೊ ಅದೆಲ್ಲ ತೊಗೊಂಡು ಇವಾಗ ಹೊರಟ್ವಿ ಮೇಲ್ಗಡೆ. ಹೀಗೆ ಮುಂದ್ಗಡೆ ಹೋದರೆ ಒಂದು ಗ್ರೌಂಡ್ ಸಿಗುತ್ತೆ, ಅಲ್ಲಿ ನಮ್ಮ ಹೈಸ್ಕೂಲ್ ಇದೆ. ನಮ್ಮ ಹೈಸ್ಕೂಲಲ್ಲಿ ಅತಿ ದೊಡ್ಡ ಬ್ಯಾಚು ಅಂದರೆ ನಮ್ಮ ಬ್ಯಾಚ್ ಆಗಿತ್ತು. ಇವಾಗ ನಾವು ಬಂದು ತಲುಪಿದ್ದಾಯಿತು ನೋಡಿ. ಒಂದಷ್ಟು ಅಡುಗೆ ತಯಾರಿ ಮಾಡ್ಕೊಂಡಿದ್ರೆ ಸೈಡಿಗೆ. ಆಮೇಲೆ ಸ್ಟೇಜ್ಗೆ ಹೋಗೋಕ್ಕಿದೆ ಎಂಟ್ರೆನ್ಸು. ಒಂದಷ್ಟು ಸಭಾ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿದ್ರು. ಇವಾಗ 25 ವರ್ಷದ ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ. ಒಂದಷ್ಟು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಹೋದ ತಕ್ಷಣ ಎಂಟ್ರೆನ್ಸಲ್ಲೇ ಎಲ್ಲರೂ ಮಾತಾಡ್ಸಿದ್ರು, ಒಂದು ಒಳ್ಳೆ ವೆಲ್ಕಮ್ ಸಿಕ್ತು. ಎಲ್ಲರೂ ಪರಿಚಯದವರೇ. ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಸ್ಟೇಜ್ ಎಲ್ಲ ರೆಡಿಯಾಗಿತ್ತು. ಹಾಗೆ ಒಂದು ನೆನಪಿನ ಕಾಣಿಕೆ ಕೂಡ ಕೊಟ್ಟರು. ಇವಾಗ ನಾವು ಒಳಗಡೆ ಸ್ಟೇಜ್ ಹತ್ರ ಹೋಗ್ತಾ ಇದ್ದೀವಿ. ಒಂದಷ್ಟು ಜನ ನಮ್ಮ ಬ್ಯಾಚವರು, ಹಾಗೆ ಸೀನಿಯರ್ಸು ಜೂನಿಯರ್ಸು ಎಲ್ಲರೂ ಕೂಡ ಇದ್ದರು. ಒಂದೊಳ್ಳೆ ಮೆಮೊರಿನ ಶೇರ್ ಮಾಡಿಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಶ್ರೀಯುತ ಭೀಮಣ್ಣ ನಾಯ್ಕ ಅವರು ಕೂಡ ಬಂದರು. ನಂತರ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಲಾಯಿತು. ಹೀಗೆ ಕಾರ್ಯಕ್ರಮ ಎಲ್ಲ ಏನಿತ್ತು ಅಂತ ನೋಡ್ತಾ ಹೋಗೋಣ. ಸಂಜೆವರೆಗೆ ಏನೆಲ್ಲ ಇರುತ್ತೆ ಅಂತ ಬನ್ನಿ ನೋಡ್ತಾ ಹೋಗೋಣ. ಇವಾಗ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಾಜಾರಾಮ ವಿಳೇಕಲ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸರಿಗೆ ಸ್ವಾಗತ, ಸುಸ್ವಾಗತ. ಪಂಚಾಯತ್ ಅನುದಾನ ಮತ್ತು ಊರ ನಾಗರಿಕರ ಒಂದು ಕೊಡುಗೆಯಿಂದ ಒಂದು ಧ್ವಜದ ಕಟ್ಟೆಯನ್ನು ಈ ಸಲ ನಿರ್ಮಿಸಲಾಗಿದೆ. ಪಂಚಾಯತ್ನಿಂದ ಕೂಡ ನಾವು ಸಹಕಾರವನ್ನು ಕೇಳಿದಾಗ ಅವರು ಅನೇಕ ಸಂದರ್ಭಗಳಲ್ಲಿ ಸರಿಗೆ ಸ್ವಾಗತ. ಸನ್ಮಾನ್ಯ ಶ್ರೀ ಅವರು ಈ ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳಬೇಕು. ಬಹಳ ದಿನಗಳಿಂದ ಓಡಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಕೂಡ ಹೌದವರು. ಸನ್ಮಾನ್ಯ ಶ್ರೀಮತಿ ನೇತ್ರಾವತಿ ಮಡಿವಾಳ್ ನೆಟ್ಗಾರ್, ಸದಸ್ಯರು, ಗ್ರಾಮ ಪಂಚಾಯತ್ ನಿರ್ಬಂಧ ಮೇಡಮ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಸನ್ಮಾನ್ಯ 10 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಇನ್ನೂ ಕೂಡ ಜನರ ಮನಸ್ಸಿನಲ್ಲಿ ಉಳಿಯುವಂತಹ ಕಾರ್ಯವನ್ನು ಒಂದಷ್ಟು ಹೈಸ್ಕೂಲ್ಗಾಗಿ ಶ್ರಮಿಸಿದವರಿಗೆ ಸನ್ಮಾನ ಎಲ್ಲ ನಡೀತಾ ಇತ್ತು, ಸಂಸ್ಥಾಪಕ ಸದಸ್ಯರಿಗೆ ಎಲ್ಲ. ಹಾಗೆ ಒಂದು ರೌಂಡ್ ಹೈಸ್ಕೂಲ್ನೆಲ್ಲ ಸುತ್ತಾಡಿದ್ದು ಆಯಿತು. ಅಂದ್ಕೊಂಡಷ್ಟು ಹಳೆ ವಿದ್ಯಾರ್ಥಿಗಳು ಬಂದಿಲ್ಲ, ಬಟ್ ಒಂದಷ್ಟು ಜನ ಬಂದಿದ್ದಾರೆ. ನಮಗೆ ಗೋಪಾಲ್ ಕಾರಣವರಿಂದ ವಿದ್ಯುತ್ ಅಂದ್ರೆ ಬೆಳಕನ್ನು ಕೊಟ್ಟರು. ಆಮೇಲೆ ನಮಗೆ ರಂಗಮಂದಿರ ಕೊಟ್ಟರು. ರಂಗಮಂದಿರದ ಉದ್ಘಾಟನೆ ಬಂದಾಗ ನಾವು ಅವರಲ್ಲಿ ಈ ಮನವಿಯನ್ನು ಇಟ್ಟಾಯ್ತು. ನಮ್ಮಲ್ಲಿ ಒಂದು ಹೈಸ್ಕೂಲ್ ಬೇಡಿಕೆ
ತಿಟ್ಟಾಯ್ತು. ಆವಾಗ ಅವರು ಇಲ್ಲ ನಾನು ಇಲ್ಲಿ ನಿಮ್ಗೆ. ಇವಾಗ ಇಲ್ಲಿ ಸೇವೆ ಸಲ್ಲಿಸೋ ಟೀಚರ್ಸಿಗೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಕಲಿಸಿರೋ ಟೀಚರ್ಸ್ ಕೂಡ ಇದ್ದಾರೆ. ಈ ಭಾಗದ ಅಭಿವೃದ್ಧಿಯನ್ನು ಕಾಣಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಏನೇ ಆಗಿರಲಿ, ನಾವು ಎಷ್ಟು ಕಲ್ತಿದ್ದೀವೋ ಗೊತ್ತಿಲ್ಲ, ಆದರೆ ಮುಂದಿನ ಈ ಭಾಗದ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ತಾವು ಪ್ರಸ್ತಾಪವನ್ನು ಮಾಡಿದ್ರಿ. ಅಂದಿನ ಸಂಸದರಾಗಿರ್ತಕ್ಕಂಥ ಮಾನ್ಯ ದೇವರಾಯ ನಾಯಕರನ್ನು ಕೂಡ ತಾವು ನೆನಪನ್ನು ಮಾಡ್ಕೊಂಡಿದ್ರಿ. ಅಂದಿನ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಮುಕುಂದ್ ಕಾರಣೆಯವರನ್ನು ಕೂಡ ನೆನಪನ್ನು ಮಾಡಿದ್ರಿ. ಎಷ್ಟು ಕುರ್ತಾ ಅಲ್ಲವ? 500 ಹಾಂ ಕೊಡಿ, ಒಂದು ಗಡ್ ಬಡ್ಕೊ ಹಾಂ ಸಣ್ಣದು ಕೊಡಿ. ಬ್ಲ್ಯಾಕು ಯಾವುದು? ಒಂದು ನಿಮಿಷ, ಯಾವುದು ಹೇಳು ಪಡ್ಕನೆ. ಇದು ಇದು ಯಾವುದು? ಅಷ್ಟು ದೊಡ್ಡದ ತಗ. ಈಗ ಊಟ ಬೇಡ, ಯುಕ್ತ ಅರ್ಧ ದಿನ ಸರಿ ಕರ್ಗೋ. ವಿದ್ಯಾರ್ಥಿಗಳೇ ಮತ್ತು ಊರ ನಾಗರಿಕರೇ, ಎಲ್ಲ ಪಾಲಕ ಪೋಷಕರೇ, ಇಂದು ನನಗೆ ಸಿರುಗುಣಿಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಮನೆಗೆ ಬಂದು ಆಮಂತ್ರಣ ಕೊಟ್ಟರು. ಶಾಲೆಯ ಅಧ್ಯಕ್ಷರೇ ಬಂದಿದ್ದರು ಹಾಗೂ ನನ್ನ ಹಳೆಯ ವಿದ್ಯಾರ್ಥಿಗಳ ತಂಡವೇ ಬಂದಿತ್ತು. ನಿಜವಾಗಲೂ ಇವತ್ತಿನ ದಿವಸ ನಾನು ನನ್ನ ಮನೆಯಲ್ಲಿ ಹತ್ತಿರವಾದಂತಹ ಮದುವೆ ಇದೆ ಕೊಳಗಿ ಬೀಸ್ನಲ್ಲಿ, ಆದರೂ ಆ ಮದುವೆಗೆ ನಾನು 10 ನಿಮಿಷ ಈಗ ಉಪಸ್ಥಿತನಿದ್ದು ಇಲ್ಲಿಗೆ ಬಂದು 2 ಗಂಟೆ ಆಯಿತು. ಆದರೆ ಯಾಕೋ ಮನಸ್ಸು ಕೇಳ್ತಾ ಇಲ್ಲ. ನಾನು ಮೊದಲು 1996 ಜುಲೈ 27ಕ್ಕೆ ಪಾದಾರ್ಪಣೆ ಮಾಡಿದಂಥ, ನನ್ನ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಂತಹ ನನ್ನ ಪ್ರೌಢಶಾಲೆ. ನಿಜವಾಗಲೂ ನನಗೆ ಈ ಶಾಲೆಯ ಮೇಲೆ ಹೆಮ್ಮೆ ಇದೆ. ಯಾಕಂತಂದರೆ ನಾವು ಮೊದಲು ಬಂದಾಗ 10ನೆಯ ವರ್ಗದ ಪ್ರಪ್ರಥಮ ವರ್ಷವಾಗಿತ್ತು, ಕೇವಲ 34 ವಿದ್ಯಾರ್ಥಿಗಳಿದ್ದರು ಶಾಲೆಯಲ್ಲಿ. ಆಮೇಲೆ ನಾವು 270 ವಿದ್ಯಾರ್ಥಿಗಳಿಗೆ
ಪಾಠ ಮಾಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿತು. ನಾನು ಸರ್ಕಾರಿ ಪ್ರೌಢಶಾಲೆ ಶಿರಗುಣಿಯ ರಜತ ಮಹೋತ್ಸವ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಶಿರಸಿ ಸಿದ್ದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಭೀಮಣ್ಣಿಕ್ ಸರ್ ಅವರೇ, ಕಾರ್ಯಕ್ರಮ ಅಧ್ಯಕ್ಷ ರಮಾಕಾಂತ್ ಅವರೇ, ಎಸ್ ಕೆ ಭಾಗವತ್ ಸರ್ ಅವರೇ, ಈ ಭಾಗದ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ಎಂಬತ್ ನಾಯಕರವರೇ, ನನ್ನ ಜೊತೆಗೆ ನನ್ನ ಸರ್ವಿಸ್ನಲ್ಲಿ ಒಂದು ಮೂರಾಂಶದಷ್ಟು ಭಾಗ ಇಲ್ಲೇ ಕಳೆದಿದ್ದೇನೆ ನಾನು. ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ಹೆಗಲು ಕೊಟ್ಟು ದುಡ್ದಿರ್ತಕ್ಕಂಥ ಗೋಪಾಲ್ ಜೋಶ್ ಅವರು ಇರ್ಬೋದು, ಜೀವ ಮೇಳ ಇರ್ಬೋದು, ಜೀವ ಭಟ್ಪ ಅಟ್ಕೊಪ್ಪ ಇರ್ಬೋದು, ಅನೇಕ ಜನರು ನಮಗಿದ್ದಾರೆ, ಕೆಲವರು ಇಲ್ಲ, ಸುನಂದಗೌಡರು ಇರ್ಬೋದು, ಅಂಥವ್ರ ಜೊತೆಗೆ ನಂಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಬಹುಶಃ ಮೆಲುಕು ಹಾಕಿದಾಗ ಕಳೆದ 30 ವರ್ಷಗಳ ಅವಧಿಯಲ್ಲಿ ಶಾಲೆ ಅಭೂತಪೂರ್ವವಾಗಿರ್ತಕ್ಕಂಥ ಪ್ರಗತಿಯನ್ನು ಕಂಡಿದೆ. ನಾವು ಬಂದ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಾಗೆ ಹಾಲ್ ಡೈರಿಯಲ್ಲಿ ನಮ್ಮ ಕಚೇರಿಯನ್ನು ಮಾಡಿಕೊಂಡಿದ್ವಿ. 3 ಕಟ್ಟಡಗಳಿದ್ದವು. ಅಷ್ಟರೊಳಗೆ ಮಕ್ಕಳ ಸಂಖ್ಯೆ ನಾನು ಬಂದಾಗ 77. ಅಲ್ಲಿಂದ ಶುರುವಾಗಿರ್ತಕ್ಕಂಥ ಪ್ರಗತಿ ಪಥದಲ್ಲಿ ಆಗ ಕಾಲದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ನಮಗೆ ಶಾಲೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನನಗೆ ತನ್ನಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಅದು ಕಂಪ್ಯೂಟರ್ ಕೊಠಡಿ ಆಯಿತು. ಗೋಪಾಲ್ ಜೋಶಿ ಅವರು ಹೇಳಿದಂಗೆ ಒಂದು ಸಭಾಭವನವನ್ನು ಮಾಡಿಕೊಂಡ್ವಿ. ಮಕ್ಕಳ ಸಂಖ್ಯೆ ದಿನೇ ದಿನ ಹೆಚ್ಚಾಯಿತು. ಇಲ್ಲಿಗೆ ಹೆಚ್ಚಾಗಲಿಕ್ಕೆ ಕಾರಣ ಅಂತಂದರೆ ಸರ್, ನಾವು ಸುತ್ತಮುತ್ತಲ ಹಳ್ಳಿಗಳಿಗೆ ಓಡಾಡಿ ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವ ಮಾಡ್ತೀವಿ. ಆ ಮೂಲಕವಾಗಿ ಸುತ್ತಮುತ್ತಲ ಶಾಲೆಗಳ ಬಗ್ಗೆ ಪರಿಜ್ಞಾನ ಉಂಟಾಗಲಿ, ಆ ಮೂಲಕವಾಗಿ ಮಕ್ಕಳನ್ನು ಸೆಳೆಯೋಣ ಅಂತ ಹೇಳ್ಕೊಂಡು ಎಮ್ ಇ ಭಟ್ರು ಇರ್ಬೋದು, ಎಮ್ ಎಮ್ ಹೆಗಡೆ ಇರ್ಬೋದು, ಪಿ ಟಿ ಹೆಗಡೆ ಇರ್ಬೋದು, ಎಮ್ ಎಸ್ ಹೆಗಡೆ ಇರ್ಬೋದು, ಆಗಿನ ಕಾಲದಲ್ಲಿರ್ತಕ್ಕಂಥ ಭಾಗೀರಥಿ ಮೇಡಮ್ ಇರ್ಬೋದು, ಶಾಲೆಗಾಗಿ ತನುಮನ ತನಗಳಿಂದ ಸಹಾಯ ಮಾಡಿದ್ದಾರೆ. ಇದು ಉತ್ತರ ಕನ್ನಡದ ಚಿರಾಪುಂಜಿ ನೀಲ್ಕುಂದ, ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ. ಬೆಳೆ ಬೆಳೀತಕ್ಕಂಥ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಸುತ್ತಮುತ್ತಲ ಭಾಗದ ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಅನುದಾನ ಸಂಗ್ರಹಿಸುವಾಗ ನಮಗೆ ಕಿಂಚಿತ್ ಆದರೂ ಕೂಡ ಕೊಟ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅಂಥದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕ್ರಮೇಣ ಈ ಭಾಗದಲ್ಲಿ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಹೆಚ್ಚಾಯಿತು. ಇಲ್ಲಿ ದಶಮಾನೋತ್ಸವವನ್ನು ಮಾಡಿದ್ವಿ. ಈ ಭಾಗದಲ್ಲಿರ್ತಕ್ಕಂಥ ಜನರು ಪ್ರಜ್ಞಾವಂತರು, ಶಿಕ್ಷಣ ಪ್ರೇಮಿಗಳು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅನೇಕ ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ಕೂಡಿಕೊಂಡಿದ್ದೇವೆ. ನಮ್ಮ ಜೊತೆಗೆ ಇರ್ತಕ್ಕಂಥ ಅನೇಕ ಶಿಕ್ಷಕರಿದ್ದಾರೆ. ಈ ಎಲ್ಲರ ಜೊತೆಗೆ ನಮ್ಮ ನಿಮ್ಮ ಜೊತೆಗೆ ಪಾಲ್ಗೊಳ್ಳಲಿಕ್ಕೆ ನನಗೆ ಖಂಡಿತವಾಗಿ ಹೆಮ್ಮೆ ಅನ್ನಿಸ್ತದೆ. ಈ ಶಾಲೆ ನಾನು ಇದ್ದಾಗ ಸಂದರ್ಭದಲ್ಲಿ 277 ಗರಿಷ್ಠ ಸಂಖ್ಯೆಯ ಮಕ್ಕಳನ್ನು ತಲುಪಿತ್ತು. ಆನಂತರ ಕಾರಣಾಂತರದಿಂದ ಕ್ಷೀಣಿಸ್ತಾ ಹೋಯಿತು. ಅದೇನೇ ಇರಲಿ, ಬಹುಶಃ ಸಮಾಜದ ಕೇಂದ್ರ ಶಾಲೆ ಆದರೆ ಬಹುಶಃ ಮಕ್ಕಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಸಾಧ್ಯತೆ. ಇಲ್ಲಿ ನಮಗೆ ಸಂಕರ್ಣದಿಂದ, ಹೆಗ್ಗರಣೆಯಿಂದ, ಸರ್ಕುಳಿಯಿಂದ ಎಲ್ಲ ಮಕ್ಕಳು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಈ ಆ ಸಂದರ್ಭದಲ್ಲಿ ಸುಮಾರು ಒಂದು 4 ಸಲ 100% ರಿಸಲ್ಟ್ ಕೊಡಲಿಕ್ಕೆ ಅನುಕೂಲ ಆಯಿತು. 90%ಕ್ಕಿಂತ ಜಾಸ್ತಿ ಶೇಕಡ ರಿಸಲ್ಟನ್ನು ಕೊಡ್ತಾ ಇದ್ವಿ. ಈ ಭಾಗದ ಪಾಲಕರು ನಮ್ಮ ಮೇಲೆ ವಿಶ್ವಾಸವಿಟ್ಟು ನಮ್ಮ ಮಕ್ಕಳನ್ನು ಕಳಿಸ್ಕೊಟ್ರು. ಬಹುಶಃ ಅವರ ದೊಡ್ಡತನವೇನೋ, ಅನೇಕ ತರನಾಗಿರ್ತಕ್ಕಂಥ ಹೊಗಳಿಕೆಯ ಮಾತುಗಳನ್ನು, ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದೀರಿ. ಈ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳು ತುಂಬ ಜಾಣರು. ಇಲ್ಲಿ ಸುಮಾರು 20ಕ್ಕಿಂತ ಜಾಸ್ತಿ CAಗಳನ್ನು ಮಾಡಿದವರಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮನವನ್ನು ಗುರುತಿಸಿಕೊಂಡು ಈ ಶಾಲೆ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಕ್ಕೆ ಕಾರಣ ಆಗಿರ್ತಕ್ಕಂಥ ಸರ್ವರ ಅನುಸರಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಆದ ನಂತರ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಮಧ್ಯಾಹ್ನ ಮೇಲೆ. ಇವಾಗ ಅದು ಸ್ಟಾರ್ಟ್ ಆಗಿದೆ. ಬಟ್ ಎಲ್ಲವೂ ಸಾಂಗ್ ಆಗಿರೋದ್ರಿಂದ ಶೇರ್ ಮಾಡೋಕ್ಕಾಗಲ್ಲ. ಹೈಲೈಟ್ಸ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು ಸಾಂಗ್ಸ್ ಎಲ್ಲ.
ಕಾಸಿಂ ನೀನು ಹೇಳ ಹೇಳ ನೀನು, ಒಂದ್ ಸೇಬು ಹಣ್ಣಿಗೆ 10 ರೂಪಾಯಿ, ನೀನು 4 ಸೇಬು ಅಂತ ಹೇಳ್ತೀಯ, ಅಂಗಡಿ ಅನ್ನ ನಿನ್ ಎಷ್ಟು ರೂಪಾಯಿ ಕೊಡ್ಬೇಕು ಸರ್? ಹಂಗೆ ತಗೊಳಕಾಗುದಿಲ್ಲ ಸರ್. ಅದ್ಯಾಕೋ ಸರ್? ಸೇಬು ಹಣ್ಣು ಚೆನ್ನಾಗಿದ್ರೆ ಮಾತ್ರ ತಗೋಬೇಕು. ಲೇಲೆ ಅಂಗಡಿಯವ್ರ ಏನ್ ಕೊಳತೋಗಿ ಸೇಬು ಹಣ್ಣು ಇಟ್ಕೊಳ್ತಾರ ಸರ್? ಇದು ಆಧುನಿಕ ಯುಗ ಸರ್, ಯಾರನ್ನೂ ನಂಬೇಡಿ, ಯಾವ್ದಾದ್ರಲ್ಲಿ ಏನೇನು ಮಿಕ್ಸ್ ಮಾಡ್ತಾರೆ ಗೊತ್ತಾಗುದಿಲ್ಲ. ಹೌದೌದು, ಅದೊಂದು ಎಲ್ಲ ಹಣ್ಣು ತರಕಾರಿ ತಗೊಂಡ್ರೆ ತೊಳ್ಕೊಂತೀನಿ, ಏನೇ ಬಿಸ್ಕೆಟ್ ಕುರ್ಕುರಿ ತಿಂದ್ರು ಅದ್ರ ಮೇಲೆ ಕೊಟ್ಟೆ ಮೇಲೆ ಇರೋ ಎಕ್ಸ್ಪೈರ್ ಡೇಟ್ ನೋಡ್ಕೊಂತೀನಿ. ಓದಾಯ್ತಲ್ಲ ಉದ್ಗ, ಏ ನನ್ ಫೋನ್ ಬಂದಿದೆ, ಸುಮ್ನೆ ಇರೋ, ಗಲಾಟೆ ಮಾಡ್ಬಿಡಿ. ಆದ್ರೂ ನಿನ್ನ ಲೇ ಸುಮ್ನೆ ಇರೋ, ಗಲಾಟೆ ಮಾಡ್ಬೇಡಿ. ಎಚ್ ಎಂ ಫೋನ್ ಮಾಡಿದ್ರು, ಪಕ್ಕ ಶಾಲೆ ಬಿ ಆರ್ ಬಂದಿದ್ರು, ನಮ್ ಶಾಲೆಗೂ ಬರ್ಬೋದು ಅಂತ ಹೇಳಿದ್ರು. ಎಲ್ಲ ಸುಮ್ನೆ ಇರಿ, ಗಲಾಟೆ ಮಾಡ್ಬಿಡ, ನನ್ ಜೊತೆ ಮಾತಾಡ್ದಂಗೆ ತರಲೆ ಮಾತಾಡ್ಬಿಡಿ. ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಸರಿ ಇರ್ಲಿ ತಪ್ಪಿರ್ಲಿ ಪಟ ಪಟ ಎಂದಿದ್ ಉತ್ತರ ಹೇಳಿ ಸರ್. ಅವ್ರು ಹೇಗಿದ್ ಪ್ರಶ್ನೆ ಕೇಳ್ತಾರೆ ಸರ್? ಇದೊಂದು ಕಷ್ಟ ಆಯ್ತಲ್ಲ. ಆಯ್ತಾಯ್ತು, ಹಾ ಕೇಳು. 4 ರಲ್ಲಿ 4 ಕಡೆಷ್ಟು ನೀನೇ ಹೇಳ್ಬಿಡು ಸರ್. ಒಂದು ಉದಾಹರಣೆ ಕೊಡಿ ಸರ್, ಪಕ್ಕ ಹೇಳ್ತೀನಿ ಸರ್. ಪಕ್ಕನಲ್ಲ? ಹೌದು ಸರ್. ಹಾ ನೀನು ಹೋಗ್ಲಿ ಹೋಗಿರ್ತೀಯ, ಒಂದು ಪ್ಲೇಟ್ ಇಡ್ಲಿ ಆರ್ಡರ್ ಮಾಡ್ತೀನಿ, ಅದ್ರಲ್ಲಿ 4 ಇಡ್ಲಿ ಇರುತ್ತೆ, ಆ 4 ಇಡ್ಲಿನೂ ನಾನು ತಿಂತೀನಿ, ನಿನ್ ಪ್ಲೇಟಲ್ಲಿ ಏನು ಉಳಿತು ಸರ್? ಇಷ್ಟೊಂದು ಈಸಿ ಕ್ವಶನ್? ಹೌದೌದು ಸರ್. ಇದು ನಿಮ್ ಸಣ್ಣ ಮಗಳಿಗೆ ಕೇಳಿ, ನಮ್ಗೆ ಯಾಕೆ ಕೇಳ್ತಿದ್ರೆ ಸರ್? ನೀವು ಫಸ್ಟ್ ಉತ್ತರ ಹೇಳಿ, ಕಡೆಗಿದೆಲ್ಲ ಹೇಳುವಂತ ಸರ್. ಇಡ್ಲಿ ಸಾಂಬಾರ್ ಮತ್ತೆ ಚಟ್ಲಿ ಉಳಿಯತ್ತೆ ಸರ್. ಲೇ ಕುತ್ಕೊಳ, ಬಿಯರ್ ಈ ತರ ಪ್ರಶ್ನೆ ಹೇಳಿದ್ರು ಹೋಟ್ಲಿ ಹೋಗ್ತೀರಿ ಇಡ್ಲಿ ಸಾಂಬಾರ್ ತಿನ್ನ, ಸುಮ್ಮನೆ ಕುತ್ಕೊಳ್ಳಿ. ಕಾಸಿಂ ಸಿದ್ಲಿಂಗ ನೀನ್ ಹೇಳ, ವಾಸ್ಕೋಡಗಾಮ ನಮ್ ದೇಶಕ್ಕೆ ಯಾವ ಬಂದ? ಚಳಿಗಾಲದಲ್ಲಿ ಸರ್. ನಿನಗ್ಯಾರು ಹೇಳಿದ್ರು ಸರ್? ನನಗೆ ಯಾರು ಹೇಳಿಲ್ಲ ಸರ್, ನಾನು ಪುಸ್ತಕದಲ್ಲಿ ಅವ್ರ ಫೋಟೋ ನೋಡೆ, ಅವ್ರ ಸ್ವೆಟರ್ ಹಾಕಿದ್ರು ಅದಕ್ಕೆ ತಿಳ್ಕೊಂಡೆ.
ಸಾಕಷ್ಟು ಕಾರ್ಯಕ್ರಮಗಳಿತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೈಸ್ಕೂಲ್ ಮಕ್ಕಳು ಕೂಡ. ಪಿರಾಮಿಡ್ ಎಲ್ಲ ನೋಡಿರ್ಬೋದು, ಅದು ಆ್ಯಕ್ಚುಲಿ ವಂದೇ ಮಾತರಂ ಸಾಂಗಿಗೆ ಮಾಡಿರೋದು. ಸಾಂಗ್ ಜೊತೆ ಹಾಕಿದರೆ ಚೆನ್ನಾಗಿರುತ್ತೆ, ಬಟ್ ಸಾಂಗಿಗೆ ಕಾಪಿರೈಟ್ ಬರೋದ್ರಿಂದ ನಾನು ಹಾಕಿಲ್ಲ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತುಂಬ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ದಾರೆ. ನಂತರ ಸಂಜೆ ಯಕ್ಷಗಾನ ಕೂಡ ಇತ್ತು, ಅದನ್ನು ಕೂಡ ಒಂದೆರಡು ಕ್ಲಿಪ್ಪನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ಹಾಕ್ತೀನಿ. ಇಷ್ಟ ಇವತ್ತಿನ ಲಾಗು, ನಿಮಗೆಲ್ಲ ಇವತ್ತಿನ ಈ ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜನ್ನು ನೋಡ್ತಾರೆ ಫಾಲೋ ಮಾಡಿ, ಪೇಜನ್ನು ಲೈಕ್ ಕೂಡ ಮಾಡಿ. ಹಾಗೆ ತುಂಬ ಜನ ಲೈಕ್ ಮಾಡಿದ್ರೆ ವಿಡಿಯೋ ನೋಡ್ತೀರಾ, ಲೈಕ್ ಮಾಡೋದ್ರಿಂದ ನಿಮಗೆ ಏನು ಲಾಸ್ ಅಂತೂ ಆಗಲ್ಲ, ದಯವಿಟ್ಟು ಲೈಕ್ ಮಾಡಿ. ಕೂಡಿ ಹಬ್ಬಿದೆ